ಸದಲ್ಗಾ ಪಟ್ಟಣದಲ್ಲಿ ಇಂಗ್ಲೇರ್ ಟ್ರೇಲರ್ಸ್ನ ಮೊದಲ ಸಾಧನೆ ಯಶಸ್ವಿ. ಸದಲ್ಗಾ ಪಟ್ಟಣದಲ್ಲಿ ರೈತರ ಕೃಷಿಯಲ್ಲಿ ಉಪಯೋಗವಾಗುವ ಟ್ರ್ಯಾಕ್ಟರ್ ಟ್ರೇಲರ್, ನೀರಿನ ಟ್ಯಾಂಕರ್, ಅನೇಕ ಕೃಷಿ ಉಪಕರಣಗಳು ತಯಾರಿಸಲು ಸದಲ್ಗಾದಲ್ಲಿ ಪ್ರವೀಣ್ ಇಂಗ್ಳೆ ಇವರು ಈ ಹಿಂದೆ ಇಂಗ್ಳೆ ಟ್ರೇಲರ್ಸ್ ಎಂದು ಆರಂಭಿಸಿದ್ದರು. ಅವರು ಮಾಡಿದ ಪ್ರಯತ್ನದಿಂದ ಅವರ ಮೊದಲ ಟ್ರ್ಯಾಕ್ಟರ್ ಟ್ರೇಲರ್ ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಬಳಿಕ ತಮ್ಮ ಹೊಸ ಕಾರ್ಯಕ್ಕೆ ಪೂಜೆ ಸಲ್ಲಿಸಿ ಸಂಬಂಧಿಕರಿಗೆ, ಹಿರಿಯರಿಗೆ, ಗೆಳೆಯರಿಗೆ ಹಾಗೂ ಗ್ರಾಹಕರ ಜೊತೆ ಸಿಹಿ ಹಂಚಿ ಪೂಜೆ ಸಲ್ಲಿಸಿದರು. ಇನ್ನು ಮುಂದೆ ಈ ರೀತಿ ಹಲವಾರು ರೈತರು ಇದರ ಲಾಭ ಪಡೆಯಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅತಿಕ್ರಾಂತ್ ಪಾಟೀಲ್ ಹಾಗೂ ಬಾಳಾಸಾಹೇಬ್ ಬಾಕಳೆ, ಪ್ರವೀಣ್ ಇಂಗ್ಳೆ ಇವರು ಕೃಷಿ ಉಪಕರಣಗಳು ತಯಾರಿಸಿಕೊಡುವುದರಿಂದ ರೈತರಿಗೆ ತುಂಬಾ ಉಪಯುಕ್ತವಾಗಿದೆ ಎಂದರು. ಊರಲ್ಲಿ ಇಂಗ್ಳೆ ಬ್ರದರ್ಸ್ ಅದಕ್ಕಿಂತ ನಮ್ಮ ಮಿತ್ರರಾದ ಪ್ರವೀಣ್ ಇಂಗ್ಳೆ, ಮಹಾವೀರ್ ಇಂಗ್ಳೆ ಮತ್ತು ಪ್ರದೀಪ್ ಇಂಗ್ಳೆ ಇವರೆಲ್ಲ ಒಟ್ಟಿಗೆ ಕೂಡಿ ಒಂದು ಇಂಗ್ಳೆ ಟ್ರೇಲರ್ಸ್ ಗ್ರೋಯಿಂಗ್ ವಿತ್ ಫಾರ್ಮರ್ಸ್ ಅಂತ ಒಂದು ಹೊಸ ಒಂದು ವರ್ಕ್ಶಾಪನ್ನು ಸದಲಗದಲ್ಲಿ ಶುರುವಾತ್ ಮಾಡಿದ್ದಾರೆ. ನಾನು ಮೊಟ್ಟ ಮೊದಲು ಈ ಇಂಗ್ಳೆ ಬ್ರದರ್ಸ್ಗೆ ಮತ್ತು ಇಂಗ್ಳೆ ಟ್ರೇಲರ್ಸ್ಗೆ ಸದಲಗ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಂದ ಅವರಿಗೆ ಒಂದು ಶುಭಾಶಯ ಕೋರ್ತೇನೆ. ಮತ್ತು ಬರೋ ದಿವಸದಲ್ಲಿ ಅವರು ಒಳ್ಳೆ ಥರದಿಂದ ಟ್ರ್ಯಾಕ್ಟರ್ ಟ್ರೇಲರ್ಸ್ ಆಗಲಿ, ವಾಟರ್ ಟ್ಯಾಂಕರ್ಸ್ ಆಗಲಿ ಮತ್ತು ಬೇಕಾಗೋ ಎಲ್ಲ ರೈತರಿಗೆ ಬೇಕಾಗುವಂಥ ಉಪಕ್ರಮಗಳನ್ನು ಅವರು ಶುರು ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾವೆಲ್ಲ ಊರುವತ್ತಿಂದ ಅವರಿಗೆ ಶುಭ ಕೋರ್ತೀವಿ. ಅವ್ರದ್ದು ಪಂಚಲೈನ್ ಹೆಂಗಿದೆ, ಇಂಗ್ಳೆ ಟ್ರೇಲರ್ಸ್ ಗ್ರೋಯಿಂಗ್ ವಿತ್ ಫಾರ್ಮರ್ಸ್ ಅಂತ. ಸೊ ಫಾರ್ಮರ್ ಜೊತೆನೇ ಅವ್ರಿಗೆ ಬೆಳೆಯೋದು ಬಂದಿದ್ದಿದೆ. ಸೊ ಇಂಥ ಒಳ್ಳೆಯ ಅವಕಾಶನ್ನು ಎಲ್ಲ ಸುತ್ತಮುತ್ತದ ರೈತರೆಲ್ಲ ಬಂದು ಅದರದ್ದು ಸದುಪಯೋಗ ತೊಗೊಂಡು ಇಲ್ಲಿ ಅವ್ರ ಹತ್ರ ಸಿಗೋದು ಸದೃಢವಾಗಿರೋದಂತ ಡಂಪಿಂಗ್ ಟ್ರ್ಯಾಕ್ಟರ್ ಡಬ್ಬಿ ಆಗಲಿ, ಫೋರ್ ವೀಲರ್ದ ಟ್ರ್ಯಾಕ್ಟರ್ ಟ್ರಾಲಿ ಆಗಲಿ ಅಥವಾ ವಾಟರ್ ಟ್ಯಾಂಕರ್ಸ್ ಆಗಲಿ, ಇಂಥವು ಹಲವಾರು ರೈತರಿಗೆ ಬೇಕಾಗುವಂಥ ಉಪಕ್ರಮಗಳನ್ನು ಮತ್ತು ಇಕ್ವಿಪ್ಮೆಂಟ್ಸ್ನ ಅವರು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದಾರೆ. ಸೊ ಅದನ್ನೆಲ್ಲ ಸುತ್ತಮುತ್ತದ ಊರದವ್ರು ಬಂದು ಅವ್ರ ಕಡೆ ತೊಗೋಬೇಕಂತ ಒಳ್ಳೆ ಟ್ರ್ಯಾಕ್ಟರ್ಸ್ ಮಾಡ್ತಾಯಿದ್ದಾರೆ ಅಂತ ನಮ್ದೆಲ್ಲರದ್ದು ಅಭಿಪ್ರಾಯ. ಸೊ ಇದು ಅವ್ರಿಗೆ ಬಂದು ತೊಗೊಂಡು ಹೋಗಬೇಕು. ಮತ್ತು ಅದೇ ರೀತಿ ಬರೋ ದಿವಸದಲ್ಲಿ ಇಂಗ್ಳೆ ಟ್ರೇಲರ್ಸು ನಮ್ಮ ಸುತ್ತಮುತ್ತದಲ್ಲಿ ಯಾವುದೂ ಈ ಥರದ ಏನಂತಾರಲ್ರಿ ಪಲ್ಟಿ ಪವರ್ ಪಲ್ಟಿ ಆಗಲಿ, ರೋಟಾವೇಟರ್ಸ್ ಆಗಲಿ ಇಂಥವೆಲ್ಲ ಅಂಥದ್ದು ಉಪಕ್ರಮ ಶುರು ಮಾಡಲಿ ಅಂತ ನಮ್ಮ ಸದಲ್ಗಾದ ಎಲ್ಲ ನಾಗರಿಕರ ಕಡೆಯಿಂದ ಅವರಿಗೆ ಒಂದು ಮನವೊಲಿಕೆಯನ್ನು ಕೊಡ್ತೇವೆ. ಮತ್ತು ಬರೋ ದಿವಸದಲ್ಲಿ ಒಳ್ಳೆಯದು ಕೆಲಸ ಮಾಡಲಿ ಅಂತ ನಾವು ಮತ್ತೊಮ್ಮೆ ಶುಭ ಕೋರ್ತೇವೆ. ಇವತ್ತಿನ ದಿವಸ ಶ್ರೀ ಇಂಗ್ಳೆ ಕುಟುಂಬದವರು ಒಂದು ಟ್ರ್ಯಾಕ್ಟರ್ ಟ್ರೇಲರನ್ನು ಉತ್ಪಾದನಾ ಘಟಕವನ್ನು ಇವತ್ತಿನ ದಿವಸ ಪ್ರಾರಂಭಿಸ್ತಾ ಇದ್ದಾರೆ. ಈ ಒಂದು ಘಟಕಕ್ಕೆ ನಮ್ಮ ಸದಲಗಾದ ಎಲ್ಲ ರೈತಾಪಿ ಜನರ ಪರವಾಗಿ ಮತ್ತು ಎಲ್ಲ ನಾಗರಿಕರ ಪರವಾಗಿ ಒಂದು ಹಾರ್ದಿಕವಾದಂಥ ಅಭಿನಂದನೆಯನ್ನು ನಾನು ಹೃತ್ಪೂರ್ವಕವಾಗಿ ಸಲ್ಲಿಸುತ್ತೇನೆ. ಈ ಒಂದು ಸಣ್ಣ ಕೈಗಾರಿಕಾ ಉದ್ಯಮವು ಹಂತ ಹಂತವಾಗಿ ಬೆಳೆಯುತ್ತಾ ಒಂದು ಅತ್ಯಂತ ಉತ್ತಮ ಮಟ್ಟದಲ್ಲಿ ಉತ್ತಮ ಗುಣಮಟ್ಟವನ್ನು ಕೊಡುತ್ತಾ ಮುಗಿಲತ್ತರಕ್ಕೆ ಬೆಳೆಯಲಿ ಅಂತ ನಾ ಈ ಒಂದು ಸಂದರ್ಭದಲ್ಲಿ ಹಾರೈಸುತ್ತೇನೆ. ಅದೇ ಪ್ರಕಾರ ಈ ಒಂದು ಸಣ್ಣ ಕೈಗಾರಿಕೆಯನ್ನು ಪ್ರಾರಂಭಿಸಲು ಅವರು ಅನೇಕ ಕಡೆಯಿಂದ ಹಣಕಾಸಿನ ಸೌಲಭ್ಯವನ್ನು ಪಡೆದಿರುತ್ತಾರೆ. ಆ ಒಂದು ಹಣಕಾಸಿನ ಸೌಲಭ್ಯವನ್ನು ಒದಗಿಸಿದಂಥ ಎಲ್ಲ ಸದಲಪೂರ್ವ ಸೊಸೈಟಿಗೂ ಕೂಡ ನಾನು ಒಂದು ಹಾರ್ದಿಕವಾದಂಥ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಮತ್ತು ಈ ಒಂದು ಕೈಗಾರಿಕೆಯು ರೈತಾಪಿ ಜನರ ಏಳಿಗೆಗಾಗಿ ಶ್ರಮಿಸಲಿ ಮತ್ತು ಸುತ್ತಮುತ್ತಲಿನ ಎಲ್ಲ ಭಾಗದ ಜನರು ಇದರ ಸದುಪಯೋಗವನ್ನು ಪಡಲಿ ಅಂತ ಒಂದೆರಡು ಮಾತುಗಳನ್ನು ಹೇಳಿ ನನ್ನ ಮಾತನ್ನು. ಈ ಸಂದರ್ಭದಲ್ಲಿ ಆದಿನಾಥ್ ಗಿಜುನೆ, ಅತಿಕ್ರಾಂತ್ ಪಾಟೀಲ್, ಬಾಳಾಸಾಹೇಬ್ ಬಾಕಳೆ, ಮಹಾದೇವ್ ಮದಾಳೆ, ಸಂಜು ಕೋರೆ, ಬಾಬಾಲಾಲ್ ಜಮಾದಾರ್, ವಿಠಲ್ ರೆಟ್ರೇಕರ್, ಸಂಜು ಲಟ್ಟೆ, ವೈಭವ್ ಪಾಟೀಲ್, ಸುಕುಮಾರ್ ಗಿಜುನೆ, ಶುಭಂ ಹನಬರ್, ಋಷಿಕೇಶ್ ಪಾಟೀಲ್, ಪ್ರಭು ಹವಾಲ್ದಾರ್ ಸೇರಿದಂತೆ ಸ್ಥಳೀಯ ಗ್ರಾಹಕರು ಉಪಸ್ಥಿತರಿದ್ದರು.